Subscribe now and press the bell icon. Never miss an update. ಥೈರಾಯ್ಡ್ ಹೋಗಕ್ಕೆ ಆಯುರ್ವೇದಿಕದಲ್ಲಿ ಏನಾದ್ರೂ ಔಷಧಿ ಇದೆಯಾ? ಖಂಡಿತ ಮುಂದೆ ಅದು ಥೈರಾಯ್ಡ್ ಬರದೇ ಇರಂಗೆ ಆಯುರ್ವೇದದಲ್ಲಿ ಏನಾದ್ರೂ ಮಾಹಿತಿ ಇದೆ? ಖಂಡಿತ ಖಂಡಿತ ಇದೆ. ಥೈರಾಯ್ಡ್ ಅಂದ್ರೆ ಗಳಗ್ ಗಂಡ ಅಂತೀವಿ ನಾವು. ಇಲ್ಲಿ ಗಳ ಅಂದ್ರೆ ಕುತ್ತಿಗೆ, ಇಲ್ಲಿ ಗಂಡ ಅಂದ್ರೆ ಅದು ಇಡೀ ದೇಹಕ್ಕೆ ಗಂಡ ಸ್ಥಾನ ಇರುವಂಥದ್ದು. ಒಂದು ಥೈರಾಯ್ಡ್ಗೆ 32 ಗ್ಲ್ಯಾಂಡ್ಗಳು ಅಂತ ಇರ್ತವೆ. ನಿರ್ನಾಳ ಗ್ರಂಥಿಗಳಲ್ಲಿ ಕೂಡ ಪ್ರತಿಯೊಂದಕ್ಕೆ ಆಕ್ಟಿವಿಟಿಗೆ ಇದು ಪಿಟ್ಯುಟರಿ ಗ್ಲ್ಯಾಂಡ್ ಮತ್ತು ಥೈರಾಯ್ಡ್ ಗ್ಲ್ಯಾಂಡ್ ಇದೆ. ಥೈರಾಯ್ಡ್ ಗ್ಲ್ಯಾಂಡ್ ಅಂದರೆ ತಾಯಿ ಇದ್ದಂಗೆ, ಒಂದು ಮನೆಗೆ ತಾಯಿ ಹೇಗೆ ವರ್ಕ್ ಮಾಡ್ತಾಳೆ ಹಾಗೆ ಪಿಟ್ಯುಟರಿ ಗ್ಲ್ಯಾಂಡ್ಗೆ ತಂದೆ ಇದ್ದಂಗೆ. ಇಲ್ಲಿ T3, T4, TSH ಅಂತ ಹೇಳಿ ನಾವು ಇಂಗ್ಲೀಷ್ನಲ್ಲಿ ಹೆಸರಿಸ್ತೀವಿ. ಇದು ಯಾರಿಗೆ ಬೇಕಾದರೂ ಬರ್ಬೋದು, ಯಾರಿಗೆ ಬೇಕಾದ್ರೂ ಬರ್ದಂಗೆ ಇರ್ಬೋದು. ಇದಕ್ಕೆ ಕಾರಣ ಅನೇಕ ಇರ್ತವೆ. ಆಹಾರ ಪದ್ಧತಿಗಳು ಮೊದಲನೇದಾಗಿ, ನಮ್ಮ ಆಹಾರ ಪದ್ಧತಿಗಳು ಫಸ್ಟ್. ಎರಡನೇದಾಗಿ ನಾವು ಡಿಪ್ರೆಷನ್ಗೆ ಹೋಗೋದಾಗಲಿ ಅಥವಾ ತುಂಬ ಟ್ರೆಸ್ಗೆ ಹೋಗೋದಾದರೂ ಕೂಡ ಥೈರಾಯ್ಡ್ ಬರೋ ಸಾಧ್ಯತೆ ಇರ್ತದೆ. ಹಾಗೆ ಥೈರಾಯ್ಡ್ ನೀವು ಕೇಳಿದ ಪ್ರಶ್ನೆಗೆ ನಾನು ಮುಂದೆ ಉತ್ತರ ಕೊಡ್ತೀನಿ. ಆಯುರ್ವೇದದಲ್ಲಿ ಪರ್ಮನೆಂಟ್ ಥೈರಾಯ್ಡ್ ಬಂದರೂ ಕೂಡ ಪರ್ಮನೆಂಟಾಗಿ ತೊಗೊಂಡು ಔಷಧಿ ತೊಗೊಂಡು ಪರ್ಮನೆಂಟಾಗಿ ಅಂದರೆ ಅದನ್ನು ಪರ್ಮನೆಂಟಾಗಿ ನೀವು ಮಾತ್ರೆ ಟ್ಯಾಬ್ಲೆಟ್ಸ್ ತೊಗೋಬೇಕು ಸಾಯೋವರೆಗೂ ಒಂದ್ಸಲಿ ಥೈರಾಯ್ಡ್ ಬಂದರೆ ಅಂತ ಟ್ಯಾಬ್ಲೆಟ್ ಸಜೆಸ್ಟ್ ಮಾಡ್ತಾರಲ್ಲ ಗುರುಗಳೇ. ಈಗ ಥೈರಾಯ್ಡು ಮತ್ತು ಹೈಪರ್ ಥೈರಾಯ್ಡ್ ಎರಡು ಥೈರಾಯ್ಡ್ ಏನದು ಡಿಫ್ರೆಂಟ್ ಅಂದರೆ? ಹೈಪೋಥೈರಾಯ್ಡ್ ಅಂದರೆ ಬಾಡಿ ದಪ್ಪ ಆಗುವಂಥದ್ದು, ನಿದ್ರೆ ಕಮ್ಮಿ ಆಗುವಂಥದ್ದು, ಆಹಾರ ಕನ್ಸ್ಯೂಮ್ಷನ್ ಜಾಸ್ತಿ ಆಗುವಂಥದ್ದು, ಆಮೇಲೆ ಭಯ ಆಗುವಂಥದ್ದು. ಈಗ ಅನೇಕ ಇಂಥ ಸಮಸ್ಯೆಗಳು ಶುರು, ಕಾಲು ಬಾವು ಬರ್ತದೆ, ಆಮೇಲೆ ಯಾರೇ ಕಂಡ್ರೂ ಕೂಡ ಭಯ ಶುರುವಾಗತ್ತೆ, ಅವ್ರಿಗೆ ಏನೇ ಕಂಡ್ರೆ ಭಯ ಆಗ್ತದೆ. ಹೈಪರ್ನಾಗ ಗ್ಲ್ಯಾಂಡ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ, ಅವರು ತೆಳ್ಳಾಗ್ತಾರೆ. ಅಲ್ಲೂ ಕೂಡ ಆಹಾರ ಪದ್ಧತಿಗಳು ಇದೆ ಹೇಳಿದ್ನಲ್ಲ, ಈಗ ಸಣ್ಣ ಪುಟ್ಟದ ವ್ಯತ್ಯಾಸಗಳಿರ್ತವೆ. ಎರಡೂ ಕೂಡ ಒಂದೇ ಥರ ದೇಹದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀಳ್ತವೆ. ಅದಕ್ಕೆ ಸಾಮಾನ್ಯವಾಗಿ ಥೈರಾಯ್ಡ್ ಬರಬಾರ್ದು ಅಂತ ಅಂದ್ಕೊಂಡಿದ್ರೆ ಅಥವಾ ಆಯುರ್ವೇದದಲ್ಲಿ ಔಷಧಿ ತಗೊಂಡು ಗುಣ ಮಾಡ್ಕೊಳ್ಳೋವಂಥ ಬೇಕಾದಷ್ಟಿದೆ. ಕಾಂಚನಾರ ಅಂತ ಮತ್ತು ಕಾಂಚನಾರ ಗುಗ್ಗುಳು ಅಂತ ಹೇಳ್ತೀವಿ, ಕಾಂಚನಾರ ಮತ್ತು ಗುಗ್ಗುಳದ ಸಮ್ಮಿಶ್ರದಿಂದ ನಾವು ಥೈರಾಯ್ಡನ್ನು ಪರ್ಮನೆಂಟಾಗಿ ನಿವಾರಣೆ ಮಾಡ್ಕೋಬೋದು. ಈಗ ಡಾಕ್ಟ್ರುಗಳು ಥೈರಾಯ್ಡ್ ಹೋಗೋದೆಲ್ಲ ಸಾಯೋರಿಗೆ ತಿನ್ನಬೇಕಂತಂದರೆ ಅವರಿಗೆ ಅದು ಜ್ಞಾನ ಇಲ್ಲ ಅಂತ ಹೇಳೋದಕ್ಕೆ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಅದು ಸುಮಾರು ಒಂದು 60-70 ದಿವಸನ 90 ದಿವಸನ ನೀವು ಆಯುರ್ವೇದದ ಔಷಧಿ ತೊಗೊಂಡ್ರೆ ಬದುಕಿನ ಕೊನೆಯ ದಿವಸ ತೊಗೊಳ್ದಂಗೆ ಇರಬಹುದು. ಗಿಡಮೂಲಿಕೆ ಇವಾಗ ನೀವು ಟ್ಯಾಬ್ಲೆಟ್ ಹೇಳ್ತಾ ಇರ್ಬೋದು ಆಯುರ್ವೇದಿಕಲ್ಲಿ, ಅದ್ರ ಬದಲು ನಾವು ಟ್ಯಾಬ್ಲೆಟ್ ತಗೊಳ್ದೆ ಗಿಡಮೂಲಿಕೆಯಿಂದ ಮನೆ ಅಕ್ಕಪಕ್ಕ ಸಿಗುವಂತ ಯಾವ್ದಾದ್ರು ಒಂದು ಪ್ಲಾಂಟ್ ಇಂದ ನಾವು ಥೈರಾಯ್ಡ್ನ ಕಂಟ್ರೋಲ್ ಮಾಡ್ಕೋಬೋದಾ? ಬಂದ ಮೇಲೆ ಮುಂಚೆನೂ ಪ್ರಿಕಾಕ್ಷನ್ ತಗೋಬೋದಾ? ಆಗ ನಾವು ಈ ಹಿಂದೆ ನಿಮಗೆ ಹೇಳಿದ್ದಿದೆ, ಈಗೂ ಕೂಡ ಹೇಳ್ತೀನಿ. ಸಹದೇವಿ ಪ್ಲ್ಯಾಂಟ್ ಅಂತ ತೋರಿಸಿದೆ ನಿಮಗೆ. ಆ ಸಹದೇವಿ ಪ್ಲ್ಯಾಂಟನ್ನು ವಾರಕ್ಕೆ ಮೂರಾವರ್ತಿ ನಿಮ್ಮ ರೊಟ್ಟಿಯಲ್ಲಿ ತಾಳಿಸ್ಕೊಂಡು ಚಟ್ನಿ ಮಾಡ್ಕೊಂಡು ಸಾಂಬಾರಿಗೆ ಹಾಕೊಂಡು ನೀವು ಮಾಡಿದ್ರು ಕೂಡ ನಿಮ್ಮ ಥೈರಾಯ್ಡ್ 100% ಗುಣ ಆಗ್ತದೆ. ಒಂದು ಹಾಗೆಯೇ ಅಮೃತಂಬಳ್ಳಿಯನ್ನು ಸರಿಯಾದ ರೀತಿ ನಾವು ಬಳಸ್ಕೊಂಡಾಗ ಥೈರಾಯ್ಡ್ ಬಂದಿದ್ದರೂ ಕೂಡ ಕಂಟ್ರೋಲ್ ಪ್ಲಸ್ ಇಲ್ದಂಗೂ ನಾವು ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಯಾಕಂದರೆ ಅಮೃತಂಬಳ್ಳಿಗೆ ನಾನು ಹೇಳಿದ ಸಾವಿರಾರು ಕಾಯಿಲೆಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ. ನಿವಾರಣೆ ಅಂದರೆ ಮತ್ತೆ ಬರ್ದಂಗೆ ನೋಡ್ಕೊಳ್ಳೋದು. ಈವನ್ ನಿಮಗೆ ಸಹದೇವಿ ಹೇಳಿದ್ದೆ, ಕಿಡ್ನಿ ಸ್ಟೋನ್ ಗುಣ ಆದಮೇಲೆ ಮತ್ತೊಮ್ಮೆ ನಿಮಗೆ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗಲ್ಲ. ಕೆಲವು ಆಯುರ್ವೇದದ ಸಸ್ಯಗಳು ಏನದವಲ್ಲ, ಇವೆಲ್ಲವೂ ಕೂಡ ಪುನಃ ರೋಗಗಳನ್ನು ಉತ್ಪತ್ತಿ ಮಾಡಲಾರ್ದಂಥ ಒಂದು ಪ್ರೊಟೆಕ್ಟಿವ್ ಆಗಿರ್ತಕ್ಕಂಥದ್ದನ್ನು ಶಕ್ತಿಯನ್ನೇ ಕೊಡ್ತಾವೆ. ಕನಿಷ್ಠ ಪಕ್ಷ 90 ದಿವಸ ಆದ್ರೆ ನಾವು ಗಿಡಮೂಲಿಕೆಗಳನ್ನ ಟ್ಯಾಬ್ಲೆಟ್ಸ್, ಈಗ ಆಯುರ್ವೇದಿಕ್ ಟ್ಯಾಬ್ಲೆಟ್ ಗಳು ಏನಾಗ್ತದೆ, ಸಾಕಷ್ಟು ಕಂಪ್ನಿಗಳು ಇವೆ, ನೂರಾರು ಕಂಪ್ನಿಗಳು ಬರ್ತಾ ಇದಾರೆ, ಅಲ್ಲಿ ಕೆಲವೊಂದು ಲೋಕಲ್ಸ್ ಬರ್ತಾ ಇದೆ, ಸೊ ಒರಿಜಿನಲ್ಸ್ ತುಂಬಾ ಕಡಿಮೆ ಸಿಗ್ತಾ ಇರೋದು ಇವಾಗ. ಸೊ ನಿಮ್ಮ ಅಭಿಪ್ರಾಯದಲ್ಲಿ ಸೊ ಯಾವ ರೀತಿ ಗುರುಗಳೇ? ಈಗ ನೀವೇ ನನಗೆ ಗೊಂದಲವನ್ನು ನಿವಾರಣೆ ಮಾಡಿರಿ. ಈಗ ಒಂದೊಂದು ಕಂಪ್ನಿ ಒಂದೊಂದು ಅಭಿಪ್ರಾಯ ಹೇಗೆ ಅಂತ ಹೇಳಿದ್ರಿ. ಈಗ ನಾವು ಕರ್ನಾಟಕವನ್ನು ಅಂತ ಇಟ್ಕೊಂಡ್ರೆ ನಮ್ಮ ಇದನ್ನು 4 ವಿಭಾಗ ಮಾಡ್ತೀವಿ. ಉಷ್ಣ ಪ್ರದೇಶ, ಅತಿ ಉಷ್ಣ ಪ್ರದೇಶ, ಮಳೆಗಾಲ ಶೀತ ಪ್ರದೇಶ, ಅತಿ ಶೀತ ಪ್ರದೇಶ ಅಂತ ಮಾಡ್ತೀವಿ. ಅದಕ್ಕೆ ಅನೂಪ, ಚಾಂಗಲ ಅಂತ ಹಿಂಗೆ ಕೆಲವು 4 ಹೆಸರುಗಳನ್ನು ಕೊಟ್ಟಿದ್ದೀವಿ.
ಅಲ್ಲಿರ್ತಕ್ಕಂಥ ಔಷಧಿ ಗಿಡಗಳು ಇವರಿಗೆ ಉಪಯೋಗ ಬೀಳಲ್ಲ, ಇವರಿಗಿರೋವನ್ನ ಅವ್ರಿಗೆ ಹೆಚ್ಚು ಉಪಯೋಗ ಬೀಳಲ್ಲ. ಅದಕ್ಕೆ ನಮ್ಮಲ್ಲಿ ಲೋಕಲ್ ಇರ್ತಕ್ಕಂಥ ಔಷಧಿಯ ಸಸ್ಯಗಳನ್ನು ನಾವು ಬಳಸ್ಕೊಂಡಾಗ ಸಮೃದ್ಧತನ ಬರ್ತದೆ. ಈಗ ಮೈಸೂರಾಗಿರೋರೊಬ್ಬರು ಥೈರಾಯ್ಡಿಗೆ ಔಷಧಿ ಮಾಡಿದಾಗ ಬಳ್ಳಾರಿ ಜಿಲ್ಲೆಯವರಿಗೆ ಅದು 90 ದಿನದ ಬದಲು 120 ದಿನಕ್ಕೆ ಹೋಗ್ಬೋದು ಸಾಧ್ಯತೆ ಇರ್ತದೆ. ಅಥವಾ ಇಲ್ಲಿ ತಯಾರು ಮಾಡಿರೋದು ಅಲ್ಲಿ 60 ದಿವಸಕ್ಕೆ ಗುಣ ಆಗ್ಬೋದು. ಅಂದರೆ ಆಯಾ ಪ್ರದೇಶಕ್ಕವಾಗಿ ಅದರ ಶಕ್ತಿಯನ್ನು ಇರ್ತದೆ. ಅಂದರೆ ಈ ಊರು ಗೌಡ ಇನ್ನೊಂದೂರಿಗೆ ಕರಕಟ್ಟ ಗೂಟ ಅಂತಲೂ ಕೂಡ ನಮ್ಮಲ್ಲಿ ಗಾದಿ ಮಾತಿನಲ್ಲಿದೆ. ಹಾಗೆ ಥೈರಾಯ್ಡನ್ನು ಖಚಿತವಾಗಿ ಕಾಂಚನಾರ ಗೊಗ್ಗಳ ಅಥವಾ ಇಮ್ಯುನಿಟಿ ಪವರನ್ನು ಹೆಚ್ಚು ಮಾಡ್ಕೊಳ್ಳೋದು. ಇಮ್ಯುನಿಟಿ ಪವರ್ ಕಮ್ಮಿ ಆಗತ್ತೆ, ಅದಕ್ಕೆ ಅಲ್ಲಿ ಕನ್ಸ್ಯೂಮ್ ಆಫ್ ಇದು ಗರ್ಭಿಣಿ ಆಗೋದನ್ನು ತಪ್ಪಿಸ್ತೈತಿ. ಆಗಿರೋ ಗರ್ಭವನ್ನು ಜಾರಿಸುವಂಥದ್ದನ್ನು ತುಂಬ ಕೆಟ್ಟದಾಗೆ ಮಾಡ್ತೈತಿ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಅದು ಬರ್ದಂಗೆ ನೋಡ್ಕೋಬೇಕಾಗಿದ್ರೆ ಕಾಂಚನಾರ ಗೊಗ್ಗಳ ಅನ್ನುವಂಥ ಔಷಧಿಗಳಾಗಲಿ ಯಾವ ಕಂಪ್ನಿದೆ ಒಂದು 2 ದಿನ ಹೆಚ್ಚು ಕಮ್ಮಿ. ಹಾಗೆಯೇ ಇಮುರಿಚ್ ಅಂತ ಹೇಳಿ ಒಂದು ಇತ್ತೀಚಿನ ಇದೆ, ಆಕಳದ ಗಿಣ್ಣದ ಅದನ್ನು ತಯಾರು ಮಾಡುವಂಥದ್ದು. ಅದನ್ನು 72 ದಿವಸ ಪ್ಲಸ್ ಇದನ್ನು ತೊಗೊಂಡಾಗ ಖಂಡಿತ 100ಕ್ಕೆ 100 ನಾವು ಕನಿಷ್ಠ ಒಂದು 5,000-6,000 ಜನರಾದರೂ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಪರ್ಮನೆಂಟಾಗಿ. ಹೌದು, ಈಗ ತಜ್ಞರ ಅಭಿಪ್ರಾಯನ ಮೊದಲು ಇಟ್ಕೊಳ್ಳೋದು, ಹಾಗೆ ಅಂಗಡಿಗಳಲ್ಲಿ ಸಿಗುವಂಥದ್ದು. ಕೆಲವು ನಮ್ಮಂಥವ್ರು ಇನ್ಯಾರು ನಿಮಗೆ ಸ್ವಲ್ಪ ಪರಿಚಯ ಇದ್ದು ಚಲೋ ಒಂದು ಡಾಕ್ಟ್ರದಾರ ವೈದ್ಯರದಾರ ಅಂದರೆ ಅವರನ್ನು ಫಾಲೋಅಪ್ ಮಾಡಿ ಅದನ್ನು ಗುಣಪಡಿಸ್ಕೊಳ್ಳೋಕೆ ಸಾಧ್ಯತೆ ಇದೆ. ಖಂಡಿತವಾಗಿ ನನ್ನ ನಂಬರ್ ಡಿಸ್ಪ್ಲೇ ಆಗಿರ್ತದೆ. ಆಯುರ್ಪ್ರಸಾದ ಅಂತಂದೇಳಿ ನೀವು ಬೆಲ್ ಐಕಾನ್ ಒಂದು ಒತ್ತಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ, ನನ್ನ ಎಪಿಸೋಡ್ಗಳೆಲ್ಲ ನಿಮ್ಮ ಜೊತೆಗೆ ಇರ್ತವೆ, ಎಷ್ಟು ಬೇಕಷ್ಟು ನೀವು ಮಾಹಿತಿಯನ್ನು ಪಡಿಬೋದು. ನಮಸ್ಕಾರ. ಇದು ನನ್ನ ಆರಿ ಅಂತ, ಇದು ನಾಮದ ಬೇರು ನೋಡ್ರಿ, ನಾಮ ಇದೆ ಇದಕ್ಕೆ ಎಲಿ ಮೇಲೆ, ಅದಕ್ಕೆ ನಾಮದ ಗಿಡ ಅಂತ. ಇದು ಇದೆ ಅಲ್ಲ ನಾಮ ಕಟ್ತ ಇಲ್ಲ ಇದೆ, ಒಂದು ಉದ್ದ ನಾಮ ಇದೆಯಲ್ಲ ನೋಡ್ರಿ, ಬಿಳಿ ನಾಮ ಇದೆ. ಹೌದು ಗುರುಳೆ, ಹೌದು. ಇನ್ನ ಸ್ವಲ್ಪ ಮುಂದೆ ಹೋಗಿ ಇನ್ನೊಂದಿಷ್ಟು ಒಳ್ಳೆ ತೋರಿಸ್ಕೊಂಬರಿ ನಿಮಗೆ. ಈ ನನ್ನಾರಿ ಜ್ಯೂಸ್ 1,000 ರೂಪಾಯಿ ಲೀಟರ್ ಅಂತ ಮಾರ್ತಾರಲ್ಲ ಕಡೆ, ಏನು ಅಂತ ಉಪಯೋಗ ಇದ್ರಲ್ಲಿ? ದೇಹಕ್ಕೆ ತುಂಬಾ ತಂಪಾಗಿರುವಂತದ್ದು, ಯಾವುದೇ ಟಾಕ್ಸಿನ್ ಇದ್ರೆ ದೇಹದ ಯಾವ ಭಾಗದಲ್ಲಿ ಟಾಕ್ಸಿನ್ ಇದ್ರೆ ಉಷ್ಣ ಜಾಸ್ತಿ ಆಗಿದ್ರೆ ಖಂಡಿತ ಇದು ತಕ್ಷಣ ಉಷ್ಣವನ್ನ ಶಮನ ಮಾಡುವಂತದ್ದು. ಹಾಗೆ ಇದು ಜೀವ ರಕ್ಷಕ. ಹೌದು, ನೀವು 50 ವರ್ಷ ಆರೋಗ್ಯವಾಗಿ ಬದುಕಬೇಕಂದ್ರೆ ನನ್ನಾರಿ ಯಾವಾಗ ಯಾವಾಗ ಕುಡಿತಾ ಇದ್ರೆ ನಿಮಗೆ 100 ವರ್ಷ ಆಗಿದ್ರು ಕೂಡ 50 ವರ್ಷ ಆಗಿನೇ ಅನ್ನೋಂತ ಫೀಲಿಂಗ್ ಇರ್ತದೆ. ನಾಮದ ಬೇರು ಅಂತ ಹೇಳಿ ನಮಗೆ ನಾಮ ಹಾಕ್ತತಿ ಅಂತ ನಾವು ಕೆಲವು ಸಲ ಅನ್ವರ್ಥಕವಾಗಿ ಮಾತಾಡ್ತೀವಿ. ಆದ್ರೆ ನಾಮ ಹಾಕೋದಂದ್ರೆ ಇದು ಕೊಯ್ಯೋದು ಅಂತ, ಮೇಲೆ ಸ್ವರ್ಗ ಕೊಯ್ಯೋದು ಅಂದ್ರೆ ನೀವು ಕುಡಿದಾಗ ಸ್ವರ್ಗದ ಸುಖ ನಿಮ್ಗೆ ಕಾಣ್ತೈತಿ. ಅದಕ್ಕೆ ನಾಮದ ಬೇರು ತುಂಬಾ ವಾಸನೆ ತುಂಬಾ ಚೆನ್ನಾಗಿದೆ. ಸೊಗದೇ ಬೇರು ಅಂತ ಅದೇ ಸೊಗದೆ ಅಂದ್ರೆ ಸೊಗಡು ಸೊಗಡು ಅಂತೀವಲ್ಲ, ಇದರದೇ ಆಗಿರ್ತಕ್ಕಂತ ವೈಶಿಷ್ಟ್ಯಪೂರ್ಣ ವಾಸನೆ ಇರೋದ್ರಿಂದ ಸೊಗದೇ ಬೇರು ಅಂತ. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್, ನೆವರ್ ಮಿಸ್ ಅನ್ ಅಪ್ಡೇಟ್.